Akka, Bhava. Oh God. Akka, Bhava. Yeno adu? Yeno? Nodi, Madhuri do madhuve agide. Madhuri? Yaro Karthik ante. Paper nal photo bere bandide. Illa avella avalu birthday arrangement maadkondu kaayta kootidre. Alli hogi namage helide madhuve maadkondidalalla. Anta tappu navu en maadidvi? Nee sab samadhana maadko. ಇದರೊಳಗೆ ಏನೋ ಬೇರೆ ವಿಷಯ ಇದೆ. ಹೌದು, ಚಿಕ್ಕಮ್ಮನವರು ನಮ್ಗೆ ಯಾರಿಗೂ ಹೇಳದೆ ಹೋಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಮದುವೆಗೆ ನನ್ನಾದ್ರೂ ಕರೆದಿದ್ರೆ ನಾನಾದ್ರೂ ಹೋಗಿ ಅಡಿಗೆ ಮಾಡಬಹುದಾಗಿತ್ತು. ಏನಂತೀರಿ ಬಟ್ಟ? ಇವನ್ನೆಲ್ಲೋ ನೋಡಿದ್ದೀನಿ. ಎಸ್, ಹೀಸ್ ಕಾರ್ತಿಕ್. ಒಂದು ಸ್ಟ್ರೇಂಜರ್ ಅಂತ ಹೆಸರಿಟ್ಕೊಂಡು ಮಾದರಿ ಹಿಂದೆ ಸುತ್ತ ಇದ್ದ. ಹೌದು, ಇವನಿಗೂ ಆ ರೋಹಿಣಿಗೂ ಏನೋ ಸಂಬಂಧ ಇರಬೇಕು. ಭಾವ, ನೀವೇನು ಯೋಚನೆ ಮಾಡಬೇಡಿ, ನಾನು ಈಗಲೇ ರೋಹಿಣಿ ಮನೆಗೆ ಹೋಗಿ ವಿಷಯ ತಿಳ್ಕೊಂಡ್ಬರ್ತೀನಿ. ಬೇಗ ಹೋಗಿ. ಏನ್ರಿ ಇದು? ಭಾವ, ಆ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಅವತ್ತೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ಅಲ್ಲಿದ್ದುದು ಇದೊಂದು ಪೇಂಟಿಂಗ್ ಮಾತ್ರ. ಇದೆಲ್ಲ ಭುವನೇಶ್ವರಂದೇ ಕುತಂತ್ರ. 18 ವರ್ಷದಿಂದ ಅವನೇನು ಮಾಡಬಹುದು ಅಂತ ಅನುಮಾನ ಪಟ್ಟಿದ್ನೋ ಅದನ್ನೇ ಮಾಡಿದಾನೆ. ಇದನ್ನೇ ಅವನ ಪ್ರತೀಕಾರ ಅಂತ ತಿಳ್ಕೊಂಡಿದಾನ. ಸೋಮು, ಪೊಲೀಸ್ಗೆ ಫೋನ್ ಮಾಡು. ಮಿಸ್ಟರ್ ಭುವನೇಶ್ವರ ರಾವ್. ಭುವನೇಶ್ವರ ರಾವ್ ಯಾರು? ರಂಗನಾಥ? ಹೌದು, ನಾನೇ. ಕೂತ್ಕೋ. ಕೂತ್ಕೊಳ್ಳಿ ಇನ್ಸ್ಪೆಕ್ಟರ್. ಎಸ್, ನೀವು ಇವ್ರ ಮಗಳನ್ನ ಕಿಡ್ನಾಪ್ ಮಾಡಿದ್ದೀರಾ ಅಂತ ನಿಮ್ ಮೇಲೆ ಇವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ವಾಟ್? ನಾನು ಇವನ ಮಗಳನ್ನ ಕಿಡ್ನಾಪ್ ಮಾಡಿದ್ನೆ? ಎಸ್. ಏನ್ ಇನ್ಸ್ಪೆಕ್ಟ್ರೆ, ಯಾರೋ ಏನೋ ಹೇಳಿದ್ರು ಅಂತ ನೀವು ಅವನ ಮಾತು ಕೇಳ್ಕೊಂಡು ಬಂದಿದ್ದೀರಲ್ಲ. ಅಲ್ಲ, ನಾನ್ಯಾಕೆ ಇವನ ಮಗಳನ್ನ ಕಿಡ್ನಾಪ್ ಮಾಡ್ಲಿ? ಇನ್ಸ್ಪೆಕ್ಟರ್, ಇವರೆಲ್ಲ ಸೇರ್ಕೊಂಡು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋದು ನಿಜ, ಬಲವಂತವಾಗಿ ಇವನ್ ಮಗನ ಕೊಟ್ಟು ಮದುವೆ ಮಾಡಿರೋದು ನಿಜ. ಸುಳ್ಳು. ನಿನ್ನ ಮಗಳನ್ನ ನನ್ನ ಮಗನ ಮದುವೆ ಮಾಡಿರೋ ಮಾತು ನಿಜ, ಆದ್ರೆ ಅವಳು ಕಿಡ್ನಾಪ್ ಮಾಡ್ಕೊಂಡು ಬಂದು ಬಲವಂತವಾಗಿ ಮದುವೆ ಮಾಡಿದೆ ಅಂತ ಹೇಳ್ತಿಯಲ್ಲ, ಅದು ಸುಳ್ಳು. ಪ್ರತಿಭಾ ಬಂದೆ, ಆ ಮದುವೆ ಆಲ್ಬಮ್ ತಗೊಂಡ್ ಬಾ. ನೋಡಿ ಇನ್ಸ್ಪೆಕ್ಟರ್, ಇವರಿಬ್ರು ಕಾಲೇಜ್ ಮೇಟ್ಸ್, ಒಬ್ಬರಿಗೊಬ್ಬರಿಗೆ ಪ್ರೀತಿ ಬೆಳೀತು, ಒಪ್ಪಿ ಮದುವೆ ಆದ್ರು. ಅಲ್ಲ, ವಯಸ್ಸು ಬಂದೊಂದು ಹುಡುಗಿ ತನಗೆ ಬೇಕಾದ ಹುಡುಗನ ಆರ್ಸ್ ಮದುವೆ ಆಗೋದ್ರಲ್ಲಿ ತಪ್ಪೇನಾದ್ರೂ ಇದೆಯೇನು? ಖಂಡಿತ ಇಲ್ಲ. ದೆನ್ ವೈ ಆಲ್ ದಿಸ್ ಫಸ್? ಮಿಸ್ಟರ್ ರಂಗನಾಥ್ ಅವರೇ, ನೀವು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ಇಂಪಾಸಿಬಲ್ ಇನ್ಸ್ಪೆಕ್ಟರ್, ಇದೆಲ್ಲ ಇವ್ರು ಹೇಳ್ತಿರೋದು. ಆದ್ರೆ ನಾವು ಮಾಧುರಿ ಹತ್ರ ಮಾತಾಡೇ ವಿಷಯ ಕನ್ಫರ್ಮ್ ಮಾಡ್ಕೋಬೇಕು. ಮಿಸ್ಟರ್ ಭುವನೇಶ್ವರ್, ದಯವಿಟ್ಟು ನಿಮ್ಮ ಸೊಸೆ ಮಾಧುರಿನ ಕರೀತೀರಾ? ಅವಳು ಇಲ್ಲಿದ್ರಲ್ವೇ ಕರೆಯೋಕೆ. ಹೊಸದಾಗಿ ಮದುವೆ ಆದ ಗಂಡು ಹೆಣ್ಣು ಹನಿಮೂನ್ಗೆ ಅಂತ ಊಟಿಗೆ ಹೋಗಿದ್ದಾರೆ. ನಿಮಗ್ ಬೇಕಾಯ್ತು ಅಂದ್ರೆ ಅಲ್ಲಿಗೆ ಹೋಗಿ ಅವ್ರು ಡಿಸ್ಟರ್ಬ್ ಮಾಡಿ ಏನ್ ವಿಷಯ ಬೇಕೋ ಅಂತ ಕೇಳಿ ತಿಳ್ಕೋಬಹುದು. ಭುವನೇಶ್ವರ್, ಕೊನೆಗೂ ನಿನ್ ಹಠಾನೆ ಸಾಧಿಸ್ತೆ ಅಂತ ತಿಳ್ಕೊಂಡಿದ್ಯಾ? ಮಾಧುರಿಗೆ ಸೇರ್ಬೇಕಾಗಿರೋ ಆಸ್ತಿ ನಿನ್ ಮನೇಲೇ ಇರ್ಬೇಕು ಅನ್ನೋ ದುರಾಸೆ ಅಲ್ಲ ನಿಂಗೆ? ಲೇ ರಂಗನಾಥ, ಇಲ್ಲಿ ಆಸ್ತಿ ದುರಾಸೆ ಅನ್ನೋ ಪ್ರಶ್ನೆನೆ ಬರೋದಿಲ್ಲ ಕಣೋ. ಈ ಮನೆಗೆ ಸೇರ್ಬೇಕಾದ ಹುಡುಗಿನ ನಾನ್ 18 ವರ್ಷದಿಂದನೇ ಕೇಳ್ದೆ, ಆಗ ನೀನ್ ಕೊಡ್ಲಿಲ್ಲ, ಈಗ ಅವಳಾಗೆ ಬಂದ್ಲು. ನೀನು ತಪ್ಪು ಮಾಡಿದ್ರು ಸದ್ಯಕ್ಕೆ ಏನೋ ಕಾರಣ ಹೇಳ್ಕೊಂಡು ತಪ್ಪಿಸ್ಕೋಬಹುದು, ಆದ್ರೆ ಕೊನೆಗೆ ನೀನು ಮಾಡಿದ್ದೇ ತಪ್ಪಾಗುತ್ತೆ ಅನ್ನೋದು ಮರಿಬೇಡ ಭುವನೇಶ್ವರ್. ನಿಲ್ಲು ಪಟ. ಯಜಮಾನ್ರೆ, ಮನೆಗೆ ಬಂದವ್ರನ್ನ ಹಾಗೆ ಕಳಿಸೋ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಹೋಗಿ ಕಾಫಿ ಮಾಡ್ಕೊಂಡು. ಆಯ್ತು, ಕೂತ್ಕೋ. ನಾನು ಇಲ್ಲಿ ಬಂದು ಕೂತ್ಕೊಳ್ಳೋದು, ನೀನು ತೊಂದರೆ ತಗೊಳ್ಳೋದು, ಇದಕ್ಕೆಲ್ಲ ದಿನ ಬಹಳ ದೂರ ಇಲ್ಲ, ಸದ್ಯದಲ್ಲೇ ಬರುತ್ತೆ, ಕಾಯ್ತಾ ಇರು. ಬನ್ನಿ ಇನ್ಸ್ಪೆಕ್ಟರ್. ವೆಲ್ಡರ್ ಪರವಾಗಿಲ್ವೇ? ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಸುಳ್ಳು ಹೇಳೋದು, ಮೋಸ ಮಾಡೋದು, ನಾಟಕ ಆಡೋದು ಎಲ್ಲಾದ್ರಲ್ಲೂ ಎಕ್ಸ್ಪರ್ಟ್ ತಾನೆ ನೀವು. ಮಾಧುರಿ, ನಾನು ಯಾರು ಒಳ್ಳೇದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಹೇಳು? ಎಲ್ಲೋ ಇದ್ದ ಹಾಳಾಗ್ತಿದ್ದ ಒಂದು ಹೆಣ್ಣನ್ನು ಬಾಳನ್ನು ಸರ್ ಮಾಡೋದಕ್ಕೋಸ್ಕರ ಅಮ್ಮ ನನ್ನನ್ನು ಕಿಡ್ನಾಪ್ ಮಾಡಿ ನನಗೆ ಗೊತ್ತಿಲ್ಲದ ಹಾಗೆ ಮದುವೆ ಮಾಡಿದ್ದು ಅಲ್ಲದೆ, ನಮ್ಮ ತಂದೆ ಈ ಮನೆಗೆ ಬಂದಾಗ ನಾನು ಈ ಮನೆಯಲ್ಲೇ ಇದ್ರು ಅವ್ರ ಹತ್ರ ಮಾತಾಡಿದಾಗ ಮಾಡಿದ್ರಲ್ಲ, ನೀವು ಇನ್ನೊಬ್ರು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ತೀರಾ?
ಅವರೆಲ್ಲ ಇರೋವಾಗ್ಲೇ ನಿಮ್ ಗುಟ್ಟನ್ನ ನಾನು ಬಯಲ್ ಮಾಡಬಹುದಾಗಿತ್ತು. ಆದ್ರೆ ನಾನು ನಿಮ್ಮ ಅಟ್ಟ ಕೇಳಿಬಾರ್ದಲ್ಲ ಅಂತ ಸುಮ್ಮನಾದೆ. ಇನ್ನು ನಿಮಿಷನೂ ನಾನು ಈ ಮನೇಲಿ ಇರೋಲ್ಲ. ಮಾಧುರಿ, ಹಾಗೆಲ್ಲ ಹೇಳ್ಬಿಡಮ್ಮ, ನೀನು ಈ ಮನೆ ಸೊಸೆ, ನೀನು ಇರ್ಬೇಕಂದೇ ಇಲ್ಲಿ. ಏನು ಈ ನರಕದಲ್ಲ? ಖಂಡಿತ ನಾನು ಇರೋದಿಲ್ಲ. ಮಾಧುರಿ, ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ನಿನ್ ಸುಖಕ್ಕೋಸ್ಕರ ಅಲ್ವಾ? ಸಾಕು ಸುಮ್ಮನಿರೆ. ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣನ್ನ ಕಿಡ್ನಾಪ್ ಮಾಡೋದಕ್ಕೆ ಸಹಾಯ ಮಾಡಿದಲ್ದೆ ಇವ್ರಿಗೆ ಸಪೋರ್ಟ್ ಬೇರೆ ಮಾಡ್ತಿದ್ಯಾ? ಯಾಕೆ ಕಷ್ಟಪಟ್ರಿ? ಎಲ್ಲ ನಿಮ್ ಸ್ವಾರ್ಥಕ್ಕೋಸ್ಕರ ತಾನೇ? ನೋ ಮೈ ಚೈಲ್ಡ್, ನೋ. ಮಾಧುರಿ, ನೀನ್ ನನ್ನ ಪ್ರೀತಿ ತಂಗಿ ಮಗಳು. ನೀನ್ ಸುಖವಾಗಿರ್ಬೇಕು ಅನ್ನೋ ಒಂದೇ ಒಂದ್ ಸ್ವಾರ್ಥನ ಬಿಟ್ರೆ ಬೇರೆ ನೀನು ಇಲ್ಲಮ್ಮ. ಇಲ್ಲ, ತಂಗಿ ಮೇಲಿನ ಪ್ರೀತಿ ಒಂದು ನೆವ ಅಷ್ಟೇ. ನನಗ್ ಬರೋ ಆಸ್ತಿ ಬೇರೆಯವ್ರಿಗೆ ಸೇರ್ಬಾರ್ದು ಅನ್ನೋದು ಮಾತ್ರ ಮುಖ್ಯ ನಿಮ್ಗೆ. ಮಾಧುರಿ, ಎಲ್ಲ ವಿಷಯ ತಿಳಿದ್ಮೇಲೂ ನೀನ್ ಈ ತರ ಮಾತಾಡೋದು ಸರಿಯಲ್ಲಮ್ಮ. ಹೌದು, ನಾನ್ ಮಾತಾಡೋದು ಮಾಡ್ತಿರೋದು ಯಾವ್ದೋ ಸರಿಯಿಲ್ಲ. ಆದ್ರೆ ನೀವು ಮಾಡ್ತಿರೋದೆಲ್ಲ ಸರಿನಾ? ಮಾಧುರಿ, ಏನೇ ಆದ್ರೂ ನೀ ಇಲ್ಲಿಂದ ಹೋಗೋದು ನನಗೂ ಸರಿ ಕಾಣಲ್ಲ. ನಿಮಗ್ ಸರಿ ಕಂಡಿದ್ದೇನ ನಾನ್ ಯಾಕೆ ಮಾಡ್ಬೇಕು? ಆಫ್ಟರ್ ಹೂ ಆರ್ ಯು? ನಾನ ತಪ್ಸಿ ಮದುವೆ ಆದವನ್ನ ಗಂಡ ಅಂತ ಒಪ್ಕೊಳ್ಳೋಷ್ಟು ಅಜ್ಞಾನಿ ನಾನಲ್ಲ. ಮಾಧುರಿ, ನೋಡು, ಇನ್ನು ನಿನ್ ಹೇಳು ಒಪ್ಸೋದ್ರಲ್ಲಾಗ್ಲಿ ಬಲವಂತ ಮಾಡೋದ್ರಲ್ಲಾಗ್ಲಿ ಅರ್ಥ ಇಲ್ಲ. ಇನ್ನೇನು ಹೋಗ್ಬೋದು. ಅಯ್ಯೋ, ಥ್ಯಾಂಕ್ ಯು. ಮಾಧುರಿ, ಲೇ, ಏನ್ ಕೆಲಸ ಮಾಡ್ತಾ ಇದ್ದ? ನಿಂಗೆ ಬುದ್ಗಿದೇನಾ? ಛೇ, ಅಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಏನ್ ಪ್ರಯೋಜನ? ಕಾರ್ತಿಕ್, ನನ್ ಮಾತು ಕೇಳಪ್ಪ, ಅವಳು ಮಾತ್ರ ಇಲ್ಲಿಂದ ಹೋಗಿ ಬಿಟ್ಬಿಡ ಕಣೋ. ಬೇಡಮ್ಮ, ಈಗಾಗಿರೋದೇ ಸಾಕು. ನನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ದೇ ಇರೋಣ. ನಾನಾದ್ರೂ ಹೆಂಡತಿ ಅಂತ ಹಾಕರಲಿ, ನಾವು ಅವಳು ಸುಖ ತಾನೆ ಬಯಸೋದು. ಅದು ಅವಳು ಗೆಲ್ ಸಿಗತ್ತೋ ಅಲ್ಲೇ ಸಂತೋಷವಾಗಿರ್ಲಿ. ಏನಪ್ಪ, ನನಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ. ಅಮ್ಮ, ಒಂದ್ ನಿಮಿಷ. ಕಾರ್ತಿಕ್ ರೀ, ಏನ್ರಿ? ಅಯ್ಯೋ, ಮಾಧುರಿ, ಕಾರ್ತಿಕ್, ಮಾಧುರಿ, ಇದು ರಂಜನಿ ಅತ್ತೆಗೆ ಸೇರ್ಬೇಕಾದ್ದು, ನಿನ್ ತಾಯಿದು. ನೀನೇ ಇಲ್ಲಿ ಇರಲ್ಲ ಅಂದ್ಮೇಲೆ ಇದನ್ನಿಟ್ಕೊಂಡು ನಾವೇನ್ ಮಾಡ್ಬೇಕು? ತಗೋ ಮಾಧುರಿ. ಬೇಡ ಅನ್ಬೇಡ, ತಗೋ ಮಾಧುರಿ. ನೋಡು, ಇಲ್ಲಿ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ಮರ್ತು ಬಿಡು. ಹಾಗೆ ನಾನು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ನಿನಗಿಷ್ಟ ಬಂದವನ ಜೊತೆ ಮದುವೆ ಆಗಿ ಸಂತೋಷವಾಗಿರು. ವಿಶ್ ಯು ಗುಡ್ ಲಕ್. ಬಂದ್ಬಿಟ್ಟಿ ಅಮ್ಮ, ಬಾ ರೀ, ನೋಡ್ರಿ ಮಾಧುರಿ ಬಂದಿದ್ದಾಳೆ. ಹಾಗಿದ್ಯಮ್ಮ, ಹನಿಮೂನ್ ಮುಗಿಸ್ಕೊಂಡು ಊಟಿಯಿಂದ ಯಾವಾಗ ಬಂದ್ರಿ? ಊಟಿಗೆ ಹೋಗಿರ್ಲಿಲ್ಲ, ಎಲ್ಗೂ ಹೋಗಿರ್ಲಿಲ್ಲ. ನೀವು ಬಂದಾಗ ನಾನು ಅಲ್ಲೇ ಇದ್ದೆ. ನನಗೆ ಈ ಅನುಮಾನ ಬಂದೆ ಪೊಲೀಸ್ನವ್ರ ಜೊತೆ ಕರ್ಕೊಂಡ್ ಬಂದಿದ್ದು. ಆ ಟೈಮ್ನಲ್ಲಿ ಏನಾದ್ರೂ ನೀನು ಹೊರಗಡೆ ಬಂದಿದ್ರೆ ಆ ಮನೆ ಹಾಳನ ಮಾನ ಕಳೆದು ಮೂರ್ ಕಾಸಿನ ಬೆಲೆ ಇಲ್ದಂಗ್ ಮಾಡ್ತಿದ್ದೆ. ಎಲ್ರದ್ದು ತಪ್ಪಿರುವಾಗ ಅವರದ್ದೊಂದ್ ತಪ್ಪನ್ನ ಯಾಕೆ ಎತ್ತ ತೋರಿಸ್ಬೇಕು ಅಂತ ಸುಮ್ಮನಾದೆ. ಎಲ್ರ ತಪ್ಪು? ಇನ್ಯಾರಮ್ಮ ತಪ್ಪು ಮಾಡ್ತಿದ್ದಾರೆ? ಎಲ್ಲ ಭುವನೇಶ್ವರನೇ ಮಾಡ್ತಿರೋದು. ಸುಮ್ ಸುಮ್ನೆ ನನ್ನ ಸೋದರ ಮಾವನ ಬೈಯೋದು ನನಗಿಷ್ಟ ಆಗೋದಿಲ್ಲ. ಸೋದರ ಮಾವ ಯಾರು? ಇಷ್ಟೊತ್ತು ಒಂದೇ ಸಮ ಅಪ್ಪ ಬೈದರಲ್ಲ ಅವರೇ. ಇದನ್ ಬೇರೆ ನಿನ್ ತಲೆಗೆ ತುಂಬಿಕೊಳ್ಸದ್ನ ಆ ಚಂಡಾಲ? ಇನ್ನೇನೇನ್ ಹೇಳ್ದ? ಹಿಂದೆ ಏನೇನ್ ನಡೀತು ನನ್ ತಾಯಿಗೆ ನೀವು ಅಮ್ಮ ಸೇರ್ಕೊಂಡು ಹೇಗ್ ಹಿಂಸೆ ಕೊಟ್ಟು ಸಾಯೋದಕ್ಕೆ ಕಾರಣರಾದ್ರಿ ಅಂತ ಎಲ್ಲ ಹೇಳಿದ್ರು. ಸುಳ್ಳು ಸುಳ್ಳು, ಬರೀ ಸುಳ್ಳು ಹೇಳ್ ಕಳ್ಸೇನ್ ಹಾಳಾದವನು. ನಿಜ ಹೇಳಿ, ನನ್ನ ಹೆತ್ತ ತಾಯಿ ರಂಜನಿ ತಾನೆ? ಅಲ್ಲ, ಖಂಡಿತ ಅಲ್ಲ. ಈ ಡೈರಿ ನನ್ನ ಹೆತ್ತ ತಾಯಿ ಬರೆದಿತ್ತು. ಇದರಲ್ಲಿ ಬರ್ದಿರೋದು
ಸುಳ್ಳ ಅಮ್ಮ ನೀವು ಹೇಳಿ, ನನ್ನ ಹೆತ್ತ ತಾಯಿ ರಂಜನಿ ತಾನೆ? ಹೌದಮ್ಮ, ನಾನು ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ಬಂಜೆಯಾಗಿ ಉಳಿದ್ಬಿಟ್ಟೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಲೇ ಮತ್ತೆ ನಿನ್ನ ಕರ್ಕೊಂಡು ಬಂದು ಸಾಕಿದ್ದು. ನನ್ನ ಕ್ಷಮಿಸ್ಬಿಡು. ಇನ್ನೊಂದು ಹೆಣ್ಣಿನ ಕಣ್ಣಲ್ಲಿ ರಕ್ತ ತರಿಸಿದ, ನಿಮ್ಮ ಕಣ್ಣಲ್ಲಿ ಬರೋ ನೀರನ್ನ ನೋಡಿ ಕರ್ಗೊಳ್ಳಲ್ಲ ನಾನು. ಮಾಧುರಿ, ಸುಮ್ಮನೆ ಅವಳು ಮನಸ್ಸನ್ನು ಯಾಕೆ ನೋಯಿಸ್ತಾ ಇದ್ದಿ? ನಿನಗೆ ನಿಜ ಹೇಳಿ ಒಪ್ಸಕ್ಕಾಗೋದಿಲ್ಲ. ಬೇಕಾದ್ರೆ ಸದ್ಯಕ್ಕೆ ರಂಜನಿನೇ ನಿನ್ನ ತಾಯಿ ಅಂತ ತಿಳ್ಕೊಂಡಿರು. ಇಷ್ಟಾದ್ರೂ ನೀವು ನಿಮ್ಮ ತಪ್ಪನ್ನು ಒಪ್ಕೊಳ್ತಾ ಇಲ್ವಲ್ಲ? ನೀವುಗಳು ಮಾಡ್ತಿರೋ ತಪ್ಪಿಗೆ ಮಧ್ಯದಲ್ಲಿ ಸಿಕ್ಕಾಕೊಂಡು ನರಳ್ತಾ ಯಾರ ಕೈನಲ್ಲೋ ತಾಳಿ ಕಟ್ಸ್ಕೊಳ್ಬೇಕಾ ಸ್ಥಿತಿ ಆಯ್ತು. ನಾನು ಏನ್ ತಪ್ಪು ಮಾಡಿದೆ ಅಂತ ಈ ಶಿಕ್ಷೆಗೆ ಗುರಿಯಾದೆ? ಸಮಾಧಾನ ತಗೊಳಮ್ಮ, ಆಗಿದ್ದಾಯ್ತು. ಮುಂಚೆನೆ ಗೊತ್ತಿದ್ದಿದ್ರೆ ತಡಿಬೋದಾಗಿತ್ತು. ಈಗಲೂ ಕಾಲ ಮೀರಿಲ್ಲ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಆ ತಾಳಿ ಕಿತ್ತು ಬಿಸಾಕು. ತಾಳಿನ ಕಿತ್ತು ಬಿಸಾಕ್ಬಿಡು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿಯಪ್ಪ, ನನ್ನ ತಾಯಿನೂ ಆಸ್ತಿ ತರಲಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೇ ಸುಲಭವಾಗಿ ಹೊರಗೆ ತಳ್ಬಿಟ್ರಿ ಅಲ್ವಾ? ನೋಡು, ಈಗ ನಿನ್ನ ಮನಸ್ಥಿತಿ ಸರಿ ಇಲ್ಲ. ನಾವು ಏನು ಹೇಳಿದ್ರು ನಿನಗೆ ತಪ್ಪಾಗೆ ಕಾಣುತ್ತೆ. ಈಗ ತಾನೇ ಬಂದಿದ್ಯಾ, ಸ್ವಲ್ಪ ಸುಧಾರಿಸ್ಕೋ, ಎಲ್ಲ ಸರಿ ಹೋಗುತ್ತೆ. ವಿಮಲ, ಇವಳು ಒಳಗಡೆ ಕರ್ಕೊಂಡು ಹೋಗು, ನಾನು ಇಲ್ಲೇ ಹೋಗಿ ಬರ್ತೀನಿ. ಬಾಮ್ಮ. ಚಿಕ್ಕಮ್ಮ ಅವರು ಚೆನ್ನಾಗಿದ್ದೀರಾ? ಮದುವೆ ಎಲ್ಲ ಚೆನ್ನಾಗಾಯ್ತಾ? ನಾನು ಇವ್ರಿಗೆಲ್ಲ ಹೇಳಿದೆ, ನನ್ನನ್ನಾದ್ರೂ ಕರೆದಿದ್ರೆ ನಾನಾದ್ರೂ ಬಂದು ಅಡುಗೆ ಮಾಡ್ಬೋದಾಗಿತ್ತಲ್ಲ ಅಂತ. ಯಜಮಾನ್ರು ಯಾವಾಗ ಬರ್ತಾರೆ? ನಾನೊಬ್ಬನೇ ಮಾತಾಡ್ತಾನೆ ಇದ್ದೀನಿ, ಅವ್ರು ಸುಮ್ಮನೆ ಇದ್ದಾರಲ್ಲ. ಓ, ಮನಸ್ಸು ಸರಿ ಇಲ್ಲ ಅಂತ ಕಾಣಿಸುತ್ತೆ. ಚಿಕ್ಕಮ್ಮನವ್ರೆ, ಕಾಫಿ ಕುಡಿದು ರೆಸ್ಟ್ ತಗೊಳ್ಳಿ, ವಿವರವಾಗಿ ಆಮೇಲೆ ಮಾತಾಡೋಣ. ಏನಂತೀರಾ? ಯಾಕೆ ಸುಮ್ಮನೆ ತಲೆ ತಿಂತಿದೀಯಾ ಅಂತಿದ್ದೀರಾ? ಜಾಗ ಖಾಲಿ ಮಾಡು ಅಂತಿದ್ದೀರಾ? ಕಪಾಲು ಹೊಡಿಲ್ಲ ಅಂತಿದ್ದೀರಾ? ಬೇಡಿ ಬೇಡಿ. ನೋಡ್ತಾ ಇದ್ದೀರಾ, ಇವತ್ತು ಭೀಮನ ಅಮಾವಾಸ್ಯೆ, ಹೆಂಗಸರು ಗಂಡಂದ್ರನ್ನು ಪೂಜೆ ಮಾಡೋ ದಿನ. ಆ ತಾಳಿ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಿ? ಅದನ್ನು ಪೂಜೆ ಮಾಡೋದ್ರಿಂದ ಹೆಂಗಸರಿಗೆ ಬಹಳ ಶ್ರೇಯಸ್ಸು. ನಿಮ್ಮ ಹತ್ರನೂ ತಾಳಿ ಇದೆ, ಜೊತೆಲೆ ಗಂಡನೂ ಇದ್ದಿದ್ರೆ ನೀವು ಪೂಜೆ ಮಾಡಬಹುದಾಗಿತ್ತಾ? ಏನಂತೀರಿ? ಏ ಭಟ್ಟ, ನೀನ್ ಸುಮ್ಮನಿರೋ. ಬಾಮ್ಮ ಮಾಧುರಿ ಬಾ. ಅವಳಾಗಿದ್ದು ಒಂದು ಮದುವೆ, ಅವನು ಒಬ್ಬ ಗಂಡನ. ನೋಡು ಮಾಧುರಿ, ನೀನ್ ಇನ್ನೊಂದು ಮದುವೆ ಮಾಡ್ಕೊಂಡು ಆಮೇಲೆ ಹೀಗೆ ಗಂಡನ ಪೂಜೆ ಮಾಡುವಂತೆ. ಏನಂದ್ರೆ ಏನಂದ್ರೆ, ಚಿಕ್ಕಮ್ಮನವ್ರಿಗೆ ಇನ್ನೊಂದು ಮದುವೆನೆ? ಹೆಣ್ಣಿಗೆ ತಾಳಿ ಯೋಗ ಬರೋದು ಒಂದೇ ಸಾರಿ ಅಲ್ವೇ? ಏನಂತೀರಿ? ನಿಂದು ಅಚ್ಚ ಆಯ್ತು, ಹಾಗಂತ ಇವಳು ಇನ್ನೊಂದ್ ಮದುವೆ ಮಾಡ್ಕೊಳ್ದೆ ಹೀಗೆ ಇರಕ್ಕಾಗುತ್ತಾ? ಆದಷ್ಟು ಬೇಗ ಇವಳನ್ನ ನಮ್ ಸೋಮು ಕೊಟ್ಟು ಮದುವೆ ಮಾಡ್ತೀವಿ. ಬಂದ್ರ ಬನ್ನಿ ಬನ್ನಿ ಬನ್ನಿ, ನಿಮ್ ವಿಷಯನೇ ಮಾತಾಡ್ತಾ ಇದ್ವಿ. ಚಿಕ್ಕಮ್ಮನವ್ರಿಗೆ ಎರಡನೇ ಮದುವೆ ಮಾಡ್ತಾರಂತೆ, ಅದಕ್ಕೆ ನೀವೇ ಗಂಡಂತೆ, ಏನಂತೀರಿ? ಹೋಗಿ ಹೋಗಿ, ನಾನು ಇವಳನ್ ಮದುವೆ ಆಗ್ಬೇಕಾ? ಏನಂತೀಯ? ಎಲ್ಲ ಇಟ್ಬಿಟ್ಟೆ ಅದನ್ನ? ಅಣ್ಣ, ಕಾಫಿ ತಗೋ. ಏನ್ ಹುಡುಕ್ತಿದ್ಯಾ? ನನ್ನ ಸಿಗಾರ್ ಕೇಸು ಎಲ್ಲೂ ಸಿಗ್ತಾನೆ ಇಲ್ಲ.